ಒಂದು ಹಾಂಗ್ ಎಷ್ಟು ಹೇಳ್ಬಿಡ್ತೀವಿ ಈಗ ತೊಂದರೆ ಮಾಡ್ತಾರೆ ಏನ ಹೇಳಿದ್ರೆ ಅಂತ ಹೇಳಿ ತೋತಾಪುರಿ ಸಿನಿಮಾ ನೋಡಿ ಅದು ದೊನ್ನೇ ರಂಗಮ್ಮ ಅವ್ರು ನೋಡಿ ಅನಿಸ್ತೇಳಿ. ಮೊದಲಿಗೆ ತೋತಾಪುರಿ ಇವತ್ತಿನ ನೀಡ್, ಇವತ್ತಿನ ಅಗತ್ಯ, ಒಂದು ಕತೆ ಹೇಳಿ ಅಲ್ಲಿಗಿಂತ ಶುರುವಾಯಿತು ಇಲ್ಲಿಗೆ ಮುಗಿಯಿತು, ಸುಖವಾಗಿತ್ತು ದುಃಖವಾಗಿತ್ತು ಈ ಥರದ ಒಂದು ಕತೆ ಅಲ್ಲದೆ ಒಂದು ಅನುಭವ, ಒಂದು ಸಂಬಂಧಗಳ ಆ ಜಟಿಲತೆ, ಆ ಸಂಬಂಧ ಬಿಗಿದುಕೊಂಡಿರೋ ರೀತಿ, ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ಸಾಮಾಜಿಕ ಅಗತ್ಯ. ಒಂದು ಸಾಮರಸ್ಯದ ಗಡಿ ಎಲ್ಲೂ ಕಾಣ್ತಾ ಇಲ್ಲದೆ ಇರೋ ಹೊತ್ತಿನಲ್ಲಿ ಇಂಥ ಒಂದು ಪ್ರಯತ್ನ ಮಾಡಿರೋದು ಬಹಳ ಆಪ್ಟ್ ಅನ್ಸುತ್ತೆ, ಮತ್ತು ತುಂಬ ಜವಾಬ್ದಾರಿಯುತವಾದ ಕೆಲಸ ಅದು ಅಂತ ಅನ್ಸುತ್ತೆ. ಅದರಿಂದ ಆಚೆಗೆ ಒಂದು ಕತೆಯಿಂದ ಆಚೆಗೆ ಇರಬೇಕಾದ ಕಂಟೆಂಟ್ ಈ ಸಿನಿಮಾನಲ್ಲಿ ನಿಮಗೆ ಸಿಗುತ್ತೆ. ಕತೆ ಅದ್ಭುತವಾದ ಕತೆ ಹೇಳ್ಬೋದು, ಅದ್ಭುತವಾದ ಕತೆನ ಮಾಡಿಬಿಡ್ಬೋದು, ಆದರೆ ಒಂದು ವಿಚಾರನ ಜನರಿಗೂ ರಂಜಿಸೋ ರೀತಿಯಲ್ಲಿ ತಲುಪಿಸೋದು ಬಹಳ ಚಾಲೆಂಜಿಂಗು. ಅದನ್ನು ವಿಜಯಪ್ರಸಾದ್ ಅವರು ಈ ಸಿನಿಮಾ ಮೂಲಕ ಮಾಡಿದ್ದಾರೆ. ಮೇಡಮ್, ಅಭಿನಯ ವಿಚಾರದಲ್ಲಿ ಹೇಳೋದಾದ್ರೆ ಇಷ್ಟು ದಿನ ಸಾಫ್ಟ್ ಕ್ಯಾರೆಕ್ಟರ್ ಹೆಚ್ಚು ಮಾಡಿದ್ದು, ಇದರಲ್ಲಿ ಒಂದು ಕಮಾಂಡಿಂಗ್ ತರ ಒಂದು ಪಾತ್ರ ಅದು, ಆ ಪಾತ್ರವನ್ನ ನೀವು ಎಷ್ಟು ಮಾಡಿ ಕಮಾಂಡಿಂಗ್? ಆದ ಪಾತ್ರವನ್ನೆಲ್ಲ ನಾನು ನಿಜ ರೂಪದಲ್ಲೇ ನೋಡ್ತಿರೋದ್ರಿಂದ ಇಲ್ಲ, ಆನ್ ಎ ಸೀರಿಯಸ್ ನೋಟ್, ಅದ್ಭುತವಾದ ಪಾತ್ರ ಆ್ಯಂಡ್ ಭಾಳ ಚೆನ್ನಾಗಿ ಮಾಡಿದ್ದಾಳೆ. ಆ್ಯಂಡ್ ಇಡೀ ಸಿನಿಮಾ ನನಗೆ ದೊನ್ನೆ ರಂಗಮ್ಮನೇ ಆವರಿಸ್ಕೊಂಡಿದ್ದಾಳೆ ಅಂತ ಅನ್ನಿಸ್ತು. ಆ್ಯಂಡ್ ಆ ಪಾತ್ರ, ಆ ಪಾತ್ರವೇ ಬೇರೆ, ನನ್ನ ಹೆಂಡತಿನೇ ಬೇರೆ ಅನ್ನುವಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಥ್ಯಾಂಕ್ ಯು ನೋಡಿ, ಅಲ್ಲ ಐ ಶುಡ್ ರಿಯಲಿ ಥ್ಯಾಂಕ್ ಯು, ಯಾಕೆಂದರೆ ಸಾಮಾನ್ಯ ಸುಂದರ್ ಯಾವುದೇ ರಿವ್ಯೂಸ್ ಕೊಡೋದಿಲ್ಲ ನನ್ನ ಸಿನಿಮಾ ಬಂದಾಗ, ಬಟ್ ಇದೇ ಫಸ್ಟ್ ಟೈಮ್ ನಾನು ಇವರು ರಿವ್ಯೂ ಕೊಡ್ತಾ ಇರೋದನ್ನ ಕೇಳ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಹೆಚ್ಚು ಸಂತೋಷ ನನಗೆ ಬೇರೋದಿಲ್ಲ. ಖಂಡಿತ ನನಗೂ ಸಿನಿಮಾ ನೋಡಿದಾಗ ನಾನು ಎಲ್ಲೂ ನಾನು ಅಂತ ಅನ್ನಿಸ್ಲಿಲ್ಲ. ನಾನು ನೋಡಿದ್ದೆಲ್ಲ ದೊನ್ನೆ ರಂಗಮ್ಮನೆ, ಯಾಕೆಂದರೆ ನಾವು ಡಬ್ಬಿಂಗ್ ಮಾಡೋ ಟೈಮಲ್ಲೆಲ್ಲ ದೊನ್ನೆ ರಂಗಮ್ಮನೆ ನನಗೆ ಕಾಣಿಸ್ತಾ ಇದ್ದಿದ್ದು. ಸೊ ಫಸ್ಟ್ ಹೋಗಿ ನಾನು ನಿಜವಾಗ್ಲೂ ನಮ್ಮ ವಿ ಪಿ ಸರ್ನ ಹೋಗಿ ಹಗ್ ಮಾಡಿಕೊಂಡೆ. ನಂಗೆ ತುಂಬಾ ಖುಷಿ ಆಯಿತು, ಯಾಕೆಂದರೆ ಎಲ್ಲೂ ನಾನು ಕಾಣಿಸ್ತಾ ಇಲ್ಲ ಸರ್, ಅದೇ ನನಗೆ ಬೇಕಾಗಿದ್ದಿದ್ದು. ನನ್ನ ಗೆಟಪ್ ಆಗಿರ್ಬೋದು ಅಥವಾ ನನ್ನ ಹಾವಭಾವ ಆಗಿರ್ಬೋದು, ಎಲ್ಲೂ ನನಗೆ ನಾನು ಅಂತ ಅನ್ನಿಸ್ಲೇ ಇಲ್ಲ. ಅದು ಇಲ್ಲ ದೊನ್ನೆ ರಂಗಮ್ಮನ ಇಲ್ಲೇ ಬಿಟ್ಟು ಹೋಗ್ತಾ ಇರೋದು. ಇಲ್ಲ ಖಂಡಿತ ಇಲ್ಲ. ಥ್ಯಾಂಕ್ ಯು. ಪ್ಲೀಸ್ ಎಲ್ಲರೂ ಬಂದು ತೋತಾಪುರಿ ಚಿತ್ರಮಂದಿರದಲ್ಲೇ ನೋಡಿ. ಥ್ಯಾಂಕ್ ಯು.